ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಲೋಕಸಭಾ ಚುನಾವಣೆ ಕಾವು ಕಡಿಮೆಯಾಗುವ ಮುನ್ನವೇ ಆಗ್ನೇಯ ಶಿಕ್ಷಕರ ಚುನಾವಣೆ ಕಾವು ರಂಗೇರಿದ್ದು, ಶಿಕ್ಷಕ ಮತದಾರರನ್ನು ಖುದ್ದಾಗಿ ಭೇಟಿ ಮಾಡಿ ಮತಯಾಚಿಸುವ ಪ್ರಕ್ರಿಯೆ ಭರದಿಂದ ಸಾಗಿದೆ. ಜೂನ್ 3ರಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೆಯಲಿದ್ದು, ಈಗಾಗಲೇ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಭರದಿಂದ ಸಾಗಿದ್ದು, ಬಿಜೆಪಿ ಅಭ್ಯರ್ಥಿಯಾಗಿ ವೈ ಎ ನಾರಾಯಣಸ್ವಾಮಿ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ನಾಮಪತ್ರ ಸಲ್ಲಿಸಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿರುವ ರೂಪ್ಸಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಅವರು ಮೇ 16ರಂದು ನಾಮಪತ್ರ ಸಲ್ಲಿಸಲಿದ್ದಾರೆ. ತುಮಕೂರು, ಕೋಲಾರ, ದಾವಣಗೆರೆ, ಚಿತ್ರದುರ್ಗ ಮತ್ತು ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಲ್ಲಿ 13,514 ಮತದಾರರಿದ್ದಾರೆ. ತುಮಕೂರು ಜಿಲ್ಲೆಯಲ್ಲೇ 7,209 ಮತದಾರರಿದ್ದು, ಅತಿ ಹೆಚ್ಚು ಮತದಾರರನ್ನು ಹೊಂದಿರುವ ಜಿಲ್ಲೆ ತುಮಕೂರು ಆಗಿದೆ. ವೈ ಎ ನಾರಾಯಣಸ್ವಾಮಿ ಅವರು ಶಿಕ್ಷಕರ ಕ್ಷೇತ್ರದಿಂದ ನಿರಂತರವಾಗಿ ಗೆಲುವು ಸಾಧಿಸಿಕೊಂಡೇ ಬಂದಿದ್ದಾರೆ. ಈಗ ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಹಿರಿಯೂರಿನ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರ ಪತಿ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಶ್ರೀನಿವಾಸ್ ಅವರು ಲೋಕಸಭಾ ಚುನಾವಣೆಗೆ ಮುನ್ನವೇ ಎಲ್ಲೆಡೆ ಪ್ರಚಾರ ನಡೆಸಿದ್ದಲ್ಲದೆ ವಿವಿಧ ಜಿಲ್ಲೆಗಳಲ್ಲಿ ಶಿಕ್ಷಕರ ಸಭೆಗಳನ್ನು ನಡೆಸಿ ಮತಯಾಚಿಸಿದ್ದಾರೆ. ಇವರಿಬ್ಬರ ಮಧ್ಯೆ ರೂಪ್ಸಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಅವರು ಶಿಕ್ಷಕರುಗಳ ಸಭೆ ನಡೆಸಿ ಭರವಸೆಗಳನ್ನು ನೀಡುತ್ತಿರುವ ಜೊತೆಗೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಶಿಕ್ಷಕರುಗಳ ಮತವನ್ನು ತಮ್ಮತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡದೆ ಪಕ್ಷೇತರ ಅಭ್ಯರ್ಥಿ ಶಿವರಾಜ್ ರವರ ಪರವಾಗಿ ಪ್ರಚಾರ ಮಾಡುತ್ತಿರುವ ತುಮಕೂರು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಹಾಲನೂರು ಲೇಪಾಕ್ಷಿರವರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸುತ್ತಿದ್ದು, ಅವರನ್ನು ಪಕ್ಷದಿಂದ ವಜಾ ಮಾಡಬೇಕು ಅಂತ ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ರಘುಕುಮಾರ್, ಸೈಯದ್, ಹರ್ಷವರ್ಧನ್ ಈ ಮೂವರು ಸುದ್ದಿಗೋಷ್ಠಿ ನಡೆಸಿ ತತ್ವ ಸಿದ್ಧಾಂತ ಹಾಗೂ ಶಿಸ್ತಿನ ಪಕ್ಷವಾದ ಕಾಂಗ್ರೆಸ್ಗೆ ಸೇರ್ಪಡೆಯಾದ ಡಾಕ್ಟರ್ ಹಾಲನೂರು ಲೇಪಾಕ್ಷಿ ಅವರು ಗ್ರಾಮಾಂತರ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೂ ಆಗಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಪರ ಪ್ರಚಾರ ಮಾಡದೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಮಾಜಿ ಶಾಸಕ ಗೌರಿಶಂಕರ್ ಅವರು ಬೆಂಬಲಿಗರು ಆದ ಲೇಪಾಕ್ಷಿ ಅವರು ಪಕ್ಷೇತರ ಅಭ್ಯರ್ಥಿ ಶಿವಕುಮಾರ್ ಪರ ಚುನಾವಣಾ ಪ್ರಚಾರ ನಡೆಸುತ್ತಿದ್ದಾರೆ ಎಂದು ವಕೀಲರೂ ಆದ ರಘುಕುಮಾರ್ ಆರೋಪಿಸಿದರು. ಪಕ್ಷ ವಿರೋಧಿ ಚಟುವಟಿಕೆ ನಡೆಸುತ್ತಿರುವ ಡಾಕ್ಟರ್ ಹಾಲನೂರು ಲೇಪಾಕ್ಷಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಜಿಲ್ಲಾ ಕಾಂಗ್ರೆಸ್ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು. ಇನ್ನು ಮಾಜಿ ಶಾಸಕ ಗೌರಿಶಂಕರ್ ಸೇರಿದಂತೆ ಪಕ್ಷದ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತರಲಾಗಿದೆ ಎಂದು ರಘುಕುಮಾರ್ ಹೇಳಿದರು. ಮತ್ತೆ ಸ್ವತಂತ್ರಕ್ಕೋಸ್ಕರ ಈ ಒಂದು ಕಳೆದ ಏನು ಒಂದು ಸುಮಾರು 2-3 ತಿಂಗಳ ಹಿಂದೆ ಕೆಲವರು ನಮ್ಮ ಗೌರಿಶಂಕರ್ ಅವರ ಒಂದು ಅಧ್ಯಕ್ಷತೆಯ ನೇತೃತ್ವದಲ್ಲಿ ಸುಮಾರು ಜನ JDS ಪಕ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರ್ಪಡೆಯಾಗಿದ್ದಾರೆ. ಸಂತೋಷ ಈ ಅದರಿಂದ ನಮ್ಮ ಪಕ್ಷಕ್ಕೂ ಕೂಡ ಒಂದೆಡೆ ಬಲವಂತ ಬಂದಿದೆ. ಜೊತೆಗೆ ಇಲ್ಲಿ ಒಂದೇನಾಗಿದೆ ಅಂದರೆ ಎಲ್ಲರೂ ಬಂದರು, ಆದರೆ ನಮ್ಮ ಪಕ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಕೆಲವೊಂದು ವ್ಯಕ್ತಿಗತವಾದ ಪಕ್ಷಗಳು ಮತ್ತೆ ಒಂದು ಕೆಲವು ಕುಟುಂಬಕ್ಕೆ ಸೀಮಿತವಾದಂತಹ ಪಕ್ಷಗಳಿಂದ ಬಂದು ಆ ಸಿದ್ಧಾಂತ ತತ್ವ ಸಿದ್ಧಗಳು ಇಲ್ಲಿ ಅವರನ್ನು ಅಲ್ಲಿ ಬಿಟ್ಟು ಬಂದಿಲ್ಲ. ಈ ನಮ್ಮ ಒಂದು ಸುಸ್ಥಿರ ಪಕ್ಷಕ್ಕೆ ಬಂದು ಅಲ್ಲಿದ್ದಂತ ಏನು ಅವರ ಒಂದು ಸಂಸ್ಕೃತಿ ಇತ್ತು ಅದನ್ನೇ ಇಲ್ಲಿ ಕೂಡ ಮುಂದುವರಿಸ್ಕೊಂಡಂತ ಕೆಲವು ಸಂಪ್ರದಾಯ ಮಾಡ್ತಾರೆ. ಈಗಿರುವವರೆಗೆ ನಮ್ಮ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಆಲೂರು ಲೇಪಾಕ್ಷಿಯವರು ಈ ಇದೇ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇಸುಮು ಸಾಗಿ ರೀತಿಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿಕೊಂಡು ಪಕ್ಷದಲ್ಲೇ ಇದ್ದುಕೊಂಡು ಕೂಡ ಬೇರೆ ಪಕ್ಷೇತರ ಅಭ್ಯರ್ಥಿಗಳಿಗೆ ಸಹ ಬೆಂಬಲ ಮಾಡಿಕೊಂಡು ಕೆಲವೊಂದು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧ ನಡ್ಕೊಂಡಿದ್ದೆವು. ಈ ವಿಚಾರವನ್ನು ನಾವು ಪಕ್ಷದ ನಮ್ಮ ನಾಯಕರು ಗಮನಕ್ಕೆ ತಂದಿದ್ವಿ ಮತ್ತು ಈ ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಗೌರಿಶಂಕರ್ ಅವರ ಗಮನಕ್ಕೆ 2023-24 ಸಾಲಿನ ಸಿಬಿಎಸ್ಇ 10ನೇ ತರಗತಿ ಪರೀಕ್ಷೆಯ ಫಲಿತಾಂಶ ಸೋಮವಾರ ಪ್ರಕಟಗೊಂಡಿದ್ದು, ತುಮಕೂರು ನಗರದ ಕ್ಯಾತ್ಸಂದ್ರದಲ್ಲಿರುವ ಶ್ರೀ ಚೈತನ್ಯ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆಯುವುದರೊಂದಿಗೆ ಅದ್ವಿತೀಯ ಸಾಧನೆಗೈದಿದ್ದಾರೆ. ಪರೀಕ್ಷೆಗೆ ಹಾಜರಾದ 157 ವಿದ್ಯಾರ್ಥಿಗಳ ಪೈಕಿ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಸಾನ್ವೇಡಿ 500-491 ಅಂಕಗಳನ್ನು ಪಡೆಯುವುದರ ಮೂಲಕ ಜಿಲ್ಲೆಯ ಫಸ್ಟ್ ಟಾಪರ್ ಆಗುವುದರ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಉಳಿದಂತೆ ಪಂಕಜ್ ಕುಮಾರ್ 500-490 ಅಂಕ ಪಡೆಯುವ ಮೂಲಕ ಸೆಕೆಂಡ್ ಟಾಪರ್ ಆಗಿದ್ದು, ಇನ್ನು ಕುಮಾರಿ ಚಿನ್ಮಯ್ 486, ಸೋನಿಯಾ 482, ಸುಕೃತ್ 482, ಹೇಮಶ್ರೀ 480, ಕೀರ್ತನ ಎಚ್ 480 ಅಂಕಗಳನ್ನು ಗಳಿಸಿದ್ದು,
ಒಟ್ಟು 31 ವಿದ್ಯಾರ್ಥಿಗಳು ಶೇಕಡಾ 90% ಅಧಿಕ ಅಂಕಗಳನ್ನು ಗಳಿಸಿದ್ದಾರೆ. 45 ವಿದ್ಯಾರ್ಥಿಗಳು ಶೇಕಡಾ 80% ಅಧಿಕ ಅಂಕಗಳನ್ನು ಗಳಿಸಿ ಶಾಲೆಯ ಕೀರ್ತಿಯನ್ನ ಬೆಳಗಿದ್ದಾರೆ. ಚೈತನ್ಯದಲ್ಲಿ 10th standard ರಿಸಲ್ಟ್ ಬಂದಿದೆ. ಶಿ ಎಸ್ ಗಾಟ್ 98.2%, 491 out of 500 ಸ್ಕೋರ್ ತೊಗೊಂಡಿದ್ದಾರೆ. ಇದ್ರ ಬಗ್ಗೆ ನನಗೆ ತುಂಬಾ ಖುಷಿಯಾಗಿದೆ. ಸಾನ್ವಿ 1st standard ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಶ್ರೀ ಚೈತನ್ಯ ಶಾಲೆ ಕ್ಯಾತ್ಸಂಗ ಇಲ್ಲಿ ವಿದ್ಯಾರ್ಥಿ ಆಗಿದ್ದಾಳೆ. ಈ 10th class ಅವಳು ಇಷ್ಟು ಒಳ್ಳೆ ಮಾರ್ಕ್ಸ್ ತೆಗೆದಿರೋದು ನಮಗೆಲ್ಲ ತುಂಬಾ ಸಂತೋಷ ಆಗಿದೆ. ಇದಕ್ಕೆ ಸಹಕರಿಸಿದಂಥ ಶಾಲೆಯ ಎಲ್ಲ ಉಪಾಧ್ಯಾಯರಿಗೆ, ಎಸ್ಪೆಷಲಿ ಮುಖ್ಯೋಪಾಧ್ಯಾಯರಿಗೆ, ಮತ್ತು ಇವರು ಮ್ಯಾನೇಜ್ಮೆಂಟ್ ಇವ್ರಿಗೆ ಎಲ್ಲರಿಗೂ ಸಹ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸೋದಕ್ಕೆ ಇಷ್ಟಪಡ್ತೀವಿ. ಇಷ್ಟು ಸಾಧನೆ ಮಾಡೋದಕ್ಕೆ ಸಹಾಯ ಮಾಡಿದಂಥ ಎಲ್ಲ ಟೀಚರ್ಸ್ಗೆ ಮತ್ತು ಮ್ಯಾನೇಜ್ಮೆಂಟ್ಗೆ ನಮ್ಮ ಧನ್ಯವಾದಗಳು. ಆ್ಯಂಡ್ ಡಾಕ್ಟರ್ ದ್ವಾರಕನಾಥ್, ಫಾದರ್ ಆಫ್ ಸಾನ್ವಿ ಡಿ, ಆ್ಯಂಡ್ ಸಾನ್ವಿ ಹ್ಯಾಸ್ ಸೆಕ್ಯೂರ್ಡ್ 491 marks out of 500. And she is standing first Tumkur in CBSE examination, and we are very proud regarding her achievement. And Sri Chaitanya Techno School is giving an excellent education with excellent faculty members and also good infrastructure, because of which she is able to do this achievement. ಕನ್ನಡ ವಿಷಯದಲ್ಲಿ 9 ವಿದ್ಯಾರ್ಥಿಗಳು 100-100 ಅಂಕಗಳನ್ನು ಪಡೆದಿದ್ದಾರೆ. ಉಳಿದಂತೆ ಸಮಾಜ ವಿಷಯದಲ್ಲಿ ಹಾಗೂ ವಿಜ್ಞಾನ ವಿಷಯದಲ್ಲಿ ತಲಾ ಒಬ್ಬರು 100-100 ಅಂಕಗಳನ್ನು ಪಡೆದಿದ್ದಾರೆ. ಈ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳನ್ನು ಹಾಗೂ ಈ ಫಲಿತಾಂಶಕ್ಕೆ ಕಾರಣರಾದ ಶಿಕ್ಷಕರನ್ನು ಪ್ರಾಂಶುಪಾಲರಾದ ಆಸಿಫಾ ಅಸ್ವಿಯಾ ಹಾಗೂ ಎಜಿಎಂ ಕೃಷ್ಣರಾವ್, ವಲಯ ಮೇಲ್ವಿಚಾರಕರಾದ ನಾಗೇಂದ್ರ ಶರ್ಮಾ ಅವರು ಅಭಿನಂದಿಸಿದ್ದಾರೆ. ಪಾವಗಡ ತಾಲೂಕಿನ ಬೋಪೂರು ತಾಂಡದಲ್ಲಿ ಸಂತ ಶ್ರೀ ಸೇವಾಲಾಲ್ ಮಹಾರಾಜ್ ರವರ 285ನೇ ಜಯಂತ್ಯೋತ್ಸವವನ್ನ ಲಂಬಾಣಿ ಜನಾಂಗದಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬೆಳಗ್ಗೆ ವಿಶೇಷ ಪೂಜೆ ನೆರವೇರಿದ ನಂತರ ಸಮುದಾಯದ ಹಿರಿಯರು ಸೇರಿ ಅಗ್ನಿಕುಂಡಕ್ಕೆ ವಿವಿಧ ವಸ್ತುಗಳನ್ನು ಸಮರ್ಪಿಸುವ ಮೂಲಕ ಭೋಗ ಆಚರಣೆ ನೆರವೇರಿಸಿದರು. ನಂತರ ಸಂಜೆ ಸಂತ ಸೇವಾಲಾಲರ ಭಾವಚಿತ್ರ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಲಂಬಾಣಿ ಮಹಿಳೆಯರು ಸಾಂಪ್ರದಾಯಿಕ ನೃತ್ಯ ಮಾಡಿದರೆ ಯುವ ಜನತೆ ವಾದ್ಯಗಳ ತಾಳಕ್ಕೆ ತಕ್ಕಂತೆ ಕುಣಿದು ಸಂತಸಪಟ್ಟರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ನಾಗದೇನಹಳ್ಳಿ ಗ್ರಾಮದ ಜಾತ್ರೆ ಹಿನ್ನೆಲೆ ಕೋಳಿಗಳ ಕಾಲಿಗೆ ಚೂಪಾದ ಚಾಕು ಕಟ್ಟಿ ಕೋಳಿ ಪಂದ್ಯ ಬೆಟ್ಟಿಂಗ್ ಪಂದ್ಯಾವಳಿ ನಡೆಸುತ್ತಿದ್ದು ಕೋಳಿ ಪಂದ್ಯದ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಕೋಲಾರ ಜಿಲ್ಲೆಯ ನಾಗದೇನಹಳ್ಳಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಹಿನ್ನೆಲೆ ಊರಿನ ಗ್ರಾಮಸ್ಥರು ಭರ್ಜರಿಯಾಗಿ ಕೋಳಿ ಪಂದ್ಯ ಬೆಟ್ಟಿಂಗ್ ಪಂದ್ಯ ಆಯೋಜಿಸಿದ್ದು ಕೋಳಿಗಳ ಕಾಲಿಗೆ ಚೂಪಾದ ಚಾಕು ಕಟ್ಟಿ ಜೂಜಾಡುತ್ತಿರುವ ಕೋಳಿ ಪಂದ್ಯದ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸಾವಿರಾರು ರೂಪಾಯಿ ಹಣ ಕಟ್ಟಿ ಪಂದ್ಯಾವಳಿ ಆಯೋಜಿಸಿದ್ದು ಬೆಟ್ಟಿಂಗ್ಗೆ ಪ್ರಭಾವಿಗಳ ಬೆಂಬಲ ಹೆಚ್ಚಿದೆ ಅಂತ ಆರೋಪ ಕೇಳಿಬಂದಿದೆ. ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ನಾಳೆ ನಡೆಯುತ್ತಿರುವ ಪ್ರತಿಭಟನೆಗೆ ಗುಬ್ಬಿ ತಾಲೂಕು ವಕೀಲರ ಸಂಘದ ವತಿಯಿಂದ ಅಭಿಮತ ವ್ಯಕ್ತವಾಗಿದೆ. ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಚಿದಾನಂದ್ ಮಾತನಾಡಿ, ತುಮಕೂರು ಜಿಲ್ಲೆಗೆ ಹರಿಯುತ್ತಿರುವಂತಹ 24.5 ಟಿಎಂಸಿ ನೀರಿನಲ್ಲಿಯೇ ಮಾಗಡಿ ಮತ್ತು ರಾಮನಗರಕ್ಕೆ ನೀರನ್ನ ತೆಗೆದುಕೊಂಡು ಹೋಗುತ್ತಿರುವುದು ಕಾನೂನು ಪ್ರಕಾರ ಅಪರಾಧ. ತುಮಕೂರು ಜಿಲ್ಲೆಯ ರೈತರು ಪ್ರತಿಭಟನೆಯನ್ನ ಮಾಡುತ್ತಿದ್ದು ವಕೀಲರ ಸಂಘ ಹಾಗೂ ಎಲ್ಲಾ ವಕೀಲರು ಇದಕ್ಕೆ ಬೆಂಬಲವಾಗಿ ನಿಲ್ಲುತ್ತೇವೆ ಮತ್ತು ರೈತರ ಮೇಲೆ ಯಾವುದೇ ರೀತಿಯ ಕಾನೂನು ಪ್ರಕರಣಗಳನ್ನ ದಾಖಲು ಮಾಡಿದರೆ ಉಚಿತವಾಗಿ ನಾವು ಸೇವೆಯನ್ನ ನೀಡಲು ಬದ್ಧವಾಗಿದ್ದೇವೆ ಎಂದು ತಿಳಿಸಿದರು. ದಿನಾಂಕ 16/5/2024 ಹೇಮಾವತಿ ವಿಚಾರವಾಗಿ ಇಡೀ ಜಿಲ್ಲೆಯಾದ್ಯಂತ ಏನು ರೈತ ಸಂಘಟನೆಗಳು ಹೋರಾಟ ಮಾಡ್ತಿದ್ದಾವೆ, ಆ ಹೋರಾಟಕ್ಕೆ ನಮ್ಮ ಜಿಲ್ಲಾ ತಾಲೂಕು ವಕೀಲ ಸಂಘದ ಎಲ್ಲ ವಕೀಲರುಗಳು ಆ ಒಂದು ಹೋರಾಟಕ್ಕೆ ಬೆಂಬಲವಾದ ಸೂಚಿಸ್ತೀವಿ. ಜೊತೆಗೆ ಏನು ನಮ್ಮ ಜಿಲ್ಲೆಗೆ 24.5 TMC ನೀರು ಬರಬೇಕಿತ್ತು, ಅದು ಇದುವರೆಗೂ ಕೂಡ ಬಂದಿಲ್ಲ.
ಈಗ ಈ ಸಂದರ್ಭದಲ್ಲಿ ಈಗ ರಾಮನಗರಕ್ಕೆ ಏನ್ ಎಕ್ಸ್ಪ್ರೆಸ್ ಲೈನ್ ತಗೊಂಡೋಗ್ತಿದ್ದಾರೆ, ಅದರಿಂದ ನಮ್ಮ ಜಿಲ್ಲೆಗೆ ಭಾರಿ ಹೊಡೆತ ಬೀಳ್ತದೆ ನೀರಾವರಿ ವಿಚಾರದಲ್ಲಿ. ಜೊತೆಗೆ ನಮ್ಮ ಈಗಿರುವ ವ್ಯವಸ್ಥೆನಲ್ಲಿ ಕಳೆದ ಈ ವರ್ಷ ಮಳೆ ಪ್ರಮಾಣ ಬಹಳ ಕಡಿಮೆ ಆಗಿದೆ. ಈ ಸಂದರ್ಭದಲ್ಲಿ ಇದು ಈ ಏನು 2 TMC ನೀರನ್ನ ರಾಮನಗರ್ ತಗೊಂಡೋಗಿ ಕೊಟ್ಟಿದಾರಲ್ಲ, ಇದು ಕಾನೂನು ಬಾಹಿರ. ಇದರಿಂದ ನಮ್ಮ ಜಿಲ್ಲೆಗೆ ಬಹಳ ಅನ್ಯಾಯ ಆಗ್ತದೆ. ಕುಡಿಯುವ ನೀರಿನ ವ್ಯವಸ್ಥೆಗಂತೂ ತೊಂದರೆ ಆಗ್ತದೆ. ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿಜಯಪುರ ಪಟ್ಟಣ ಹಾಗೂ ಹೋಬಳಿಯ ಕುಂದುಕೊರತೆ ಸಭೆ ನಾಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಲೋಕಾಯುಕ್ತ SP ನಡೆಸಿದ್ದು ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ್ರು. ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಗ್ರಾಮಾಂತರ ಇವರ ನಿರ್ದೇಶನದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಲೋಕಾಯುಕ್ತ SP ಅವರಿಂದ ಸಾರ್ವಜನಿಕ ಕುಂದುಕೊರತೆ ಸಭೆ ಹಾಗೂ ಸಾರ್ವಜನಿಕ ಅಹವಾಲು ಸ್ವೀಕಾರ ಸಭೆಯು ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆಯಿತು. ವಿಜಯಪುರ ಹೋಬಳಿಯ ಗ್ರಾಮ ಪಂಚಾಯಿತಿಯಲ್ಲಿ ಒತ್ತುವರಿ ಜಾಗದ ಬಗ್ಗೆ ಹಾಗೂ ಪಂಚಾಯಿತಿಗಳಲ್ಲಿ ಖಾತಾ ವಿಲೇವಾರಿಯ ಬಗ್ಗೆ ಮತ್ತು ರಾಜಕಾಲುವೆ ಸ್ವಚ್ಛತೆ ಬಗ್ಗೆ ಅನೇಕ ದೂರುಗಳು ಲೋಕಾಯುಕ್ತ ಅಧಿಕಾರಿಗಳಿಗೆ ಸಾರ್ವಜನಿಕರು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸ್ ನಿರೀಕ್ಷಕರಾದ ಪವನ್, DY SP ಗಿರೀಶ್, ಲೋಕಾಯುಕ್ತ ಕಚೇರಿ ಇನ್ಸ್ಪೆಕ್ಟರ್ ವೆಂಕಟೇಶ್, ನಂದಕುಮಾರ್, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. DC ಶಂಕರ್, ಅಮೋಕ್ TV, ದೇವನಹಳ್ಳಿ. ಚಿಂತಾಮಣಿ ತಾಲೂಕು ಪಂಚಾಯಿತಿಯ ಆವರಣದಲ್ಲಿರುವ ಧ್ವಜಸ್ತಂಭದಲ್ಲಿ ಹರಿದ ಧ್ವಜ ಹಾರಾಡುತ್ತದೆ, ಅಧಿಕಾರಿಗಳು ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶವೇ ಕೈ ಮುಗಿದು ಗೌರವ ತೋರುವಂತಹ ರಾಷ್ಟೀಯ ಧ್ವಜಕ್ಕೆ ಅಪಮಾನ ಮಾಡಿರುವ ಘಟನೆ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕಂಡು ಬಂದಿದೆ. ನಗರದ ಹೃದಯ ಭಾಗದಲ್ಲಿರುವ ತಾಲೂಕು ಪಂಚಾಯಿತಿ ಕಚೇರಿಯ ಮೇಲೆ ಹಾರಾಡುತ್ತಿರುವಂತಹ ರಾಷ್ಟೀಯ ಧ್ವಜ ಹರಿದು ತೂತು ಬಿದ್ದಿದ್ದರೂ ಅದನ್ನ ಬದಲಾಯಿಸದೆ ಹಾಗೆ ಸ್ತಂಭಕ್ಕೆ ಕಟ್ಟಿ ಹಾರಾಡಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹರಿದ ರಾಷ್ಟ್ರ ಧ್ವಜ ಹಾರಿಸುವುದು ಸಂವಿಧಾನದ ಉಲ್ಲಂಘನೆಯಾಗಿದ್ದು ರಾಷ್ಟ್ರ ಧ್ವಜ ಗಮನಿಸದೆ ಅಧಿಕಾರಿಗಳು ತಾತ್ಸರ ಮನೋಭಾವ ತಾಳಿದ್ದಾರೆ. ಇನ್ನಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಹರಿದ ರಾಷ್ಟ್ರ ಧ್ವಜ ಬದಲಿಸಿ ತಪ್ಪಿಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಳೆಗಾಲದಲ್ಲಿ ಜೋರು ಮಳೆ ಬಂದರೆ ಪ್ರತಿ ಬಾರಿಯೂ ನಂದನವನ ನೀರಿನಿಂದ ಆವೃತಗೊಂಡಿದ್ದು ನೀರು ಕಲುಷಿತವಾಗಿದೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಳೆ ಬಂದರೆ ನೀರಿನ ರಭಸಕ್ಕೆ ಮಹದೇಶ್ವರನಿಗೆ ನಿತ್ಯ ತ್ರಿಕಾಲ ಪೂಜೆ ನೆರವೇರಿಸಲು ಆಗ್ರೋದಕವನ್ನ ತರುವ ನಂದನವನದ ಮಜ್ಜನಬಾವಿ ಸಂಪೂರ್ಣ ನೀರಿನಿಂದ ಆವೃತವಾದಾಗಲೆಲ್ಲ ಅರ್ಚಕರು ಮತ್ತೊಂದು ಬಾವಿಯಿಂದ ಜಲವನ್ನ ತಂದು ಪೂಜೆಯನ್ನ ನೆರವೇರಿಸುವ ಸನ್ನಿವೇಶ ಎದುರಾಗಿದೆ. ಮಹದೇಶ್ವರ ಬೆಟ್ಟದ ಮಜ್ಜನಬಾವಿಯ ಪ್ರದೇಶಕ್ಕೆ ಕೊಳಚೆ ನೀರು ಸೇರಿರುವುದರಿಂದ ಅರ್ಚಕರು ಎರಡೆರಡು ಬಾರಿ ಸ್ನಾನ ಮಾಡಿ ಪೂಜೆಗೆ ತೆರಳುವ ಸನ್ನಿವೇಶ ಉಂಟಾಗುತ್ತಿದೆ. ಈ ಬಗ್ಗೆ ಅಗತ್ಯ ಕ್ರಮ ವಹಿಸುವಂತೆ ಶ್ರೀ ಮಲೆ ಮಹದೇಶ್ವರ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಆಡಳಿತಕ್ಕೆ ಈ ಹಿಂದೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನಲಾಗುತ್ತಿದೆ. ಇದುವರೆಗೂ ಅಧಿಕಾರಿಗಳು ಒಳಚರಂಡಿ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಕೊಳಚೆ ನೀರು ದೇಗುಲದ ಆವರಣದಲ್ಲಿ ನಿಲ್ಲದಂತೆ ಕ್ರಮ ವಹಿಸಿಲ್ಲ ಎನ್ನುವ ದೂರು ಕೇಳಿಬರುತ್ತಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದಿಂದ ರಾಯಣ್ಣ ವೃತ್ತದವರೆಗೂ ರಸ್ತೆ ಬದಿಯ ಗೂಡಂಗಡಿಗಳು ಹಾಗೂ ತಳ್ಳುವ ಗಾಡಿಗಳನ್ನ ಸಿಪಿಐ MS ಹೂಗಾರ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ವೀರೇಶ್ ಅಸಬಿ ನೇತೃತ್ವದಲ್ಲಿ JCB ಮೂಲಕ ತೆರವುಗೊಳಿಸಲಾಯಿತು. ಟ್ರಾಫಿಕ್ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದ ಕಾರಣ ರಸ್ತೆಯಲ್ಲೇ ತಳ್ಳುವ ಗಾಡಿ ನಿಲ್ಲಿಸುತ್ತಿದ್ದ ಕಾರಣ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತಿತ್ತು. ಬೇರೆಡೆ ಸ್ಥಳಾಂತರ ಮಾಡುವಂತೆ ವ್ಯಾಪಾರಸ್ಥರಿಗೆ ಪುರಸಭೆ ಹಾಗೂ ಪೊಲೀಸ್ ಸಿಬ್ಬಂದಿ ಹಲವು ಬಾರಿ ತಿಳಿಸಿ ನೋಟಿಸ್ ನೀಡಿದರೂ ಸ್ಪಂದಿಸದ ಕಾರಣ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ. ಟ್ರಾಫಿಕ್ ಸಮಸ್ಯೆ ಆಗದಂತೆ ಎಲ್ಲರೂ ಕಾಳಜಿ ವಹಿಸಬೇಕು, ನಿಯಮ ಮೀರಿದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿಪಿಐ MS ಹೂಗಾರ್ ತಿಳಿಸಿದರು. ಇದೇ
ಇಷ್ಟು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.